ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಬೆಂಗಳೂರು ಶಿವಾಜಿನಗರ ಕ್ಷೇತ್ರದ ಶಾಸಕ ರೋಷನ್ ಬೇಗ್ ಸ್ಪೀಕರ್ ಅವರನ್ನ ಖುದ್ದು ಭೇಟಿಯಾಗಿ ರಾಜೀನಾಮೆ ನೀಡಿದ್ದಾರೆ. ಶಿವಾಜಿನಗರ ಕ್ಷೇತ್ರದ ಶಾಸಕ ರೋಷನ್ ಬೇಗ್ ಇದೀಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸ್ಪೀಕರ್ ಅವರನ್ನು ಮುಖತ್ ಭೇಟಿಯಾಗಿ ರಾಜೀನಾಮೆ ಪತ್ರ ಸಲ್ಲಿಸಿದರು. ನಾನು ನನ್ನ ಸ್ವಂತ ಇಚ್ಛೆಯಿಂದ ರಾಜೀನಾಮೆ ನೀಡಿದ್ದೇನೆ. ನಾನು ಬಾಂಬೆಗೆ ಗೋವಾಗೆ ಹೋಗಲ್ಲ ಎಂದು ರಾಜೀನಾಮೆ ಸಲ್ಲಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯಿಸಿದರು. ಬೇಗ್ ರಾಜೀನಾಮೆಯಿಂದ ದೋಸ್ತಿ ಸರ್ಕಾರದ 14ನೇ ವಿಕೆಟ್ ಪತನವಾಗಿದೆ. ಸುಮಾರು 8,500 ಹಜ್ ಯಾತ್ರಿಕರು ಮದೀನಾಗೆ ಹೋಗುತ್ತಿದ್ದಾರೆ. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಹಜ್ ಸಮಿತಿಯ ಅಧ್ಯಕ್ಷನಾಗಿಯೇ ಇರುತ್ತೇನೆ. ನನಗೆ ಜವಾಬ್ದಾರಿ ಇದೆ. ನಾನು ಮತ್ತು ನನ್ನ ಮಗ ಹಜ್ ಯಾತ್ರೆಗೆ ಹೋಗ್ತಿದ್ದೀವಿ ಎಂದು ಹೇಳಿದರು. ಈ ಹಿಂದೆಯೂ ಮೈತ್ರಿ ಸರ್ಕಾರದ ವಿರುದ್ಧ ಶಾಸಕ ರೋಷನ್ ಬೇಗ್ ಹಲವು ಬಾರಿ ಹರಿಹಾಯ್ದಿದ್ದರು. ಈ ಹಿನ್ನೆಲೆ ಅವರನ್ನು ಪಕ್ಷದಿಂದ ಅಮಾನತು ಮಾಡಲಾಗಿತ್ತು. ಸದ್ಯದ ರಾಜಕೀಯ ಬೆಳವಣಿಗೆ ಹಿನ್ನೆಲೆ ರೋಷನ್ ಬೇಗ್ ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸುವುದಾಗಿ ತಿಳಿಸಿದ್ದಾರೆ. ಕಾಂಗ್ರೆಸ್ಗೂ ಮೊದಲೇ ಅತೃಪ್ತರಿಂದ ಕಾನೂನು ಅಸ್ತ್ರ ಪ್ರಯೋಗ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಮ್ಮಿಶ್ರ ಸರ್ಕಾರವನ್ನು ಶೇಕ್ ಮಾಡುತ್ತಿರುವ ಅತೃಪ್ತ ಶಾಸಕರನ್ನು ಕಾನೂನಿನ ಕುಣಿಕೆಯಲ್ಲಿ ಕಟ್ಟಿಹಾಕುವ ಬಗ್ಗೆ ಕೈ ನಾಯಕರು ನಿವೃತ್ತ ನ್ಯಾಯಾಧೀಶರೊಬ್ಬರನ್ನು ಸಂಪರ್ಕಿಸಿದ್ದಾರೆ ಎನ್ನಲಾಗಿದೆ. ದೋಸ್ತಿ ಪಕ್ಷಗಳಾದ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕೆಂದು ಕೊನೆಯ ಹಂತದ ಕಸರತ್ತು ನಡೆಸುತ್ತಿವೆ. ಅದೇ ಕಾರಣಕ್ಕೆ ಎರಡು ಪಕ್ಷಗಳ ಸಚಿವರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಅತೃಪ್ತರಿಗೆ ಸಚಿವ ಸ್ಥಾನ ನೀಡುವ ಸಲುವಾಗಿ ಸಚಿವರು ರಾಜೀನಾಮೆ ನೀಡಿದ್ದು ಸಿಎಂ ಹೊರತುಪಡಿಸಿದರೆ ಸಂಪೂರ್ಣವಾಗಿ ಮಂತ್ರಿಗಳೇ ಇಲ್ಲದ ಮಂಡಲ ಆಗಿದೆ. ರಾಜೀನಾಮೆ ನೀಡಿರುವ ಶಾಸಕರು ಸಚಿವ ಸ್ಥಾನಕ್ಕೆ ಒಪ್ಪಿ ವಾಪಸ್ ಬರಲಿದ್ದಾರೆಂಬ ನಿರೀಕ್ಷೆ ದೋಸ್ತಿಗಳದ್ದು. ಸಂಪುಟ ಪುನರಚನೆ ಮೂಲಕ ಸರ್ಕಾರವನ್ನು ಉಳಿಸಿಕೊಳ್ಳಬಹುದು ಎಂಬ ನಂಬಿಕೆಯಲ್ಲಿದ್ದಾರೆ. ಇದಕ್ಕೂ ಮನಸೋಲದೆ ಇದ್ದಲ್ಲಿ ಕಾನೂನು ಅಸ್ತ್ರ ಪ್ರಯೋಗಿಸಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಸರ್ಕಾರವನ್ನ ಬೀಳಿಸಿಯೇ ಸಿದ್ಧ ಎನ್ನುತ್ತಿರುವ ರಾಜ್ಯ ಬಿಜೆಪಿ ಶಾಸಕಾಂಗ ಸಭೆ ಇವತ್ತು ಕೂಡ ಮುಂದುವರೆಯಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಂಜೆ 5 ಗಂಟೆಗೆ ಸಭೆ ನಡೆಯಲಿದೆ. ಸಭೆಯಲ್ಲಿ ಎಲ್ಲ ಶಾಸಕರು ಭಾಗಿಯಾಗಲಿದ್ದು ಮುಂದಿನ ನಡೆ ಬಗ್ಗೆ ಚರ್ಚಿಸಲಿದ್ದಾರೆ. ಮೈತ್ರಿ ನಾಯಕರು ರಿವರ್ಸ್ ಆಪರೇಷನ್ ಮಾಡುತ್ತೇವೆ ಅಂತ ಹೇಳಿರೋದು ಬಿಜೆಪಿಯನ್ನು ಚಿಂತೆಗೀಡು ಮಾಡಿದೆ. ಹೀಗಾಗಿ ಬಿಎಸ್ವೈ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದಾರೆ. ಜೊತೆಗೆ ಅತೃಪ್ತ ಶಾಸಕರ ರಾಜೀನಾಮೆ ಕುರಿತು ಸ್ಪೀಕರ್ ರಮೇಶ್ ಕುಮಾರ್ ಇಂದು ತಮ್ಮ ತೀರ್ಮಾನ ತಿಳಿಸಲಿದ್ದಾರೆ. ಸ್ಪೀಕರ್ ಪ್ರತಿಕ್ರಿಯೆ ನಂತರ ಏನು ಮಾಡಬಹುದು, ಒಂದು ವೇಳೆ ರಾಜೀನಾಮೆ ಅಂಗೀಕಾರವಾಗದಿದ್ದರೆ ಯಾವ ಹಾದಿಯಲ್ಲಿ ಸಾಗಬೇಕು ಎಂದು ಸಭೆಯಲ್ಲಿ ಚರ್ಚೆ ಆಗಲಿದೆ. ಇನ್ನು ನಿನ್ನೆಯೂ ಸಭೆ ನಡೆಸಿದ ಬಿಎಸ್ವೈ, ನಾವು ಇಷ್ಟು ದಿನ ವನವಾಸದಲ್ಲಿದ್ದೆವು, ರಾಜ್ಯದ ಜನ ನಮ್ಮ ಮೇಲೆ ಬೆಳಕು ಚೆಲ್ಲಿದ್ರು, ಕೃತಕವಾಗಿ ನಾವು ಕಗ್ಗತ್ತಲಿನಲ್ಲಿದ್ದೆವು, ಈಗ ನಾವೆಲ್ಲ ಕತ್ತಲಿನಿಂದ ಬೆಳಕಿನೆಡೆಗೆ ಬರುವ ಸಂದರ್ಭ ಬಂದಿದೆ, ನಾವೆಲ್ಲ ಒಗ್ಗಟ್ಟಿನಿಂದ ಇರೋಣ ಅಂತ ಸೂಚಿಸಿದ್ದಾರೆ. ಬೈಕ್ ಕದ್ದು ತಲೆಮರೆಸಿಕೊಂಡಿದ್ದ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿಯ ಅಫಜಲ್ಪುರ್ ತಾಲೂಕಿನ ಬಳುರ್ಗಿ ಗ್ರಾಮದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಮೇಲೆ 2 ವರ್ಷಗಳ ಹಿಂದೆ ಬೈಕ್ ಕಳುವು ಮಾಡಿ ತಲೆಮರೆಸಿಕೊಂಡಿದ್ದ ಬಳುರ್ಗಿ ಗ್ರಾಮದ ರೇವಣಸಿದ್ದ ಬಸಣ್ಣ ಕಲ್ಶೆಟ್ಟಿ ಎಂಬಾತನನ್ನು ಅಫಜಲ್ಪುರ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಬೈಕ್ ಕಳುವಾದ ಬಗ್ಗೆ 2017 ಅಕ್ಟೋಬರ್ನಲ್ಲಿ ದೂರು ದಾಖಲಾಗಿತ್ತು. ಅಫಜಲ್ಪುರದ ಬಸ್ ಡಿಪೋ ಬಳಿ ಪೆಟ್ರೋಲ್ ಬಂಕ್ ಹತ್ತಿರ ಸೋಮವಾರ ಎಎಸ್ಐ ಮಾರುತಿ ಪಿಸಿ ಸೋಮನಗೌಡ ಅವರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅತೃಪ್ತ ಶಾಸಕರು ಖುದ್ದು ಭೇಟಿಯಾಗದಿದ್ದರೆ ರಾಜೀನಾಮೆ ಅಂಗೀಕರಿಸಲು ಸಾಧ್ಯ ಇಲ್ಲ ಎಂದು ಸ್ಪೀಕರ್ ರಮೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಶಾಸಕರು ನೀಡಿರುವ ರಾಜೀನಾಮೆ ಪರಿಶೀಲಿಸಿ ಮಾತನಾಡಿದ ಅವರು, ಯಾವ ಶಾಸಕರು ರಾಜೀನಾಮೆ ಕೊಡುವ ಮೊದಲು ಪೂರ್ವ ಅನುಮತಿ ಪಡೆದಿರಲಿಲ್ಲ, ಅವರು ರಾಜೀನಾಮೆ ಕೊಡಲು ಬರುವ ವಿಷಯವೇ ನನಗೆ ತಿಳಿದಿರಲಿಲ್ಲ, ಹಾಗಾಗಿ ಕಚೇರಿ ಕೆಲಸದ ಮೇಲೆ ನಾನು ಹೊರಗೆ ತೆರಳಿದ್ದೆ ಎಂದು ಹೇಳಿದರು. ನನ್ನ ಅನುಪಸ್ಥಿತಿಯಲ್ಲಿ ನೀಡಿರುವ ರಾಜೀನಾಮೆಗೆ ನಾನು ಹೊಣೆಯಲ್ಲ, ನಿಯಮದ ಪ್ರಕಾರವೇ ನಾನು ನಡೆದುಕೊಳ್ಳಬೇಕಾಗುತ್ತದೆ, ಹಾಗಾಗಿ ಅವರನ್ನು ವೈಯಕ್ತಿಕವಾಗಿ ಕರೆದು ಮಾತನಾಡಿಸಿದ ನಂತರವೇ ರಾಜೀನಾಮೆ ಅಂಗೀಕರಿಸಲಾಗುವುದು ಎಂದು ವಿವರಿಸಿದರು. ಕಾಂಗ್ರೆಸ್ ಪರ ವಕೀಲರು ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನು ಭೇಟಿಯಾದರು. ನನಗೆ ಸುಗಂಧದ ಪರಿಮಳ ಬರಬೇಕು, ಪಾರಿಜಾತ ಇರಬೇಕು, ಹೆಂಗಿರುತ್ತೆ ಸದನದಲ್ಲಿ ಜಾಸ್ತಿ ನೋಡಿದ್ರೆ ಅಂದ್ರೆ ಓಡದಾಟಗಳು ಇನ್ನೊಂದು ಮತ್ತೊಂದು, ಬಟ್ ಈಗ ಅದ್ರ ನಾವು ತುಳಿಯುವಂತ ಕ್ಲೀನ್ ಮಾಡುವಂತ ಅವಕಾಶ ನಿಮ್ಗಿದೆ, ಹಾಗಾಗಿ ಏನಾದ್ರು ಬಹುಶಃ ನಿಮ್ಮೆಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಬಹಳ ಒಳ್ಳೆ ನಿರೀಕ್ಷೆಗಳು, ನೋಡೋಣ, ಯೋಚನೆ ಮಾಡೋಣ. ನಿಮ್ಮ ಕಚೇರಿಯಿಂದ ನಿಮ್ಗೆ ಏನು ಮಾಹಿತಿ? ನಮ್ಮ ಕಚೇರಿ ಭಾಳ ಸ್ಪಷ್ಟ, ಮೊನ್ನೆನೂ ಹೇಳಿದ್ದೇನೆ, ಕಚೇರಿ ಅಲ್ಲಿ ವರ್ಕಿಂಗ್ ಅವರ್ಸಲ್ಲಿ ಇರಲೇಬೇಕು, ನಮ್ಮ ಸ್ಟಾಫ್ ಎಲ್ಲ ಇರ್ತಾರೆ, ಶಾಸಕರು ಬಂದಿದ್ದಾರೆ ತೆಗೆದುಕೊಳ್ಳಿ, ಮತ್ತೆ ತೆಗೆದುಕೊಂಡು ಅಕ್ನಾಲೆಜ್ಮೆಂಟ್ ಕೊಡಿ ಅಂತ ನಮ್ಮ ಆಪ್ತ ಕಾರ್ಯದರ್ಶಿಗೆ ಹೇಳಿದ್ದಾರೆ. ಅಕ್ಕ ಒಂದು ಹೆಣ್ಮಕ್ಳು,
ತೆಗೆದು ಇಟ್ಕೊಂಡಿದ್ದಾರೆ, ಅವ್ರ ಕರ್ತವ್ಯ ಅಷ್ಟೇ. ನಾನು ಹೋಗಿ ಇದನ್ನು ಅದನ್ನೆಲ್ಲ ನೋಡಿದ್ಮೇಲೆ ಮುಂದಿನ ಕರ್ತವ್ಯ. ಸರ್, ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಏನು ಹೇಳುತ್ತೀರಿ? ನಾನು ಕಾಂಗ್ರೆಸ್ಸಲ್ಲಿ ಇಲ್ವಲ್ಲ, ಈಗ ಪಕ್ಷಾತೀತ ಅಲ್ಲ, ಅದನ್ನು ಹೊರತುಪಡಿಸಿ ಏನ್ ನಿಮ್ಗೆಲ್ಲ ಏನ್ ಅನ್ಸುತ್ತೆ ನನ್ಗೆ ಅನ್ಸುತ್ತೆ. ಈಗ 12 ತಾರೀಕು ಅಧಿವೇಶನ, ಆತಂಕ ಇರೋದು ಏನಂತ ಹೇಳಿದ್ರೆ ಸರ್, ಬರೀ ಅಭಿವೃದ್ಧಿ ವಿಷಯಗಳು ಚರ್ಚೆ ಆಗ್ತಾ ಇಲ್ಲ, ಬರೀ ಈ ತರ ವಿಷಯಗಳ ಚರ್ಚೆ ಆಗಿ ಮತ್ತೆ ಈ ಅಧಿವೇಶನ ಕೂಡ ಇದೇ ವಿಷಯ ತಿಂದಾಕ್ ಕೊಡತ್ತಲ್ಲ ಅಂತ ಹೇಳಿ. ಏನ್ ಮಾಡೋದು, ಮದುವೆ ಅಂದ್ರೆ ಹಾಗೆ ಆಗೋಗ್ಬಿಟ್ಟಿದೆ. ಈಗ ಮೊದಲು ತಾಳಿ ಕಟ್ಟೋ ಟೈಮ್ ಜೀರಿಗೆ ಬೆಲ್ಲ ಇಡೋದು ಬಹಳ ಮುಖ್ಯ ಆಗ್ತಾ ಇತ್ತು, ಜನ ಎಲ್ಲ ಅಕ್ಷತೆ ಹಾಕಕ್ ಆಯ್ತಿದ್ರು. ಈಗ ಬ್ಯಾಂಡ್ ಸೆಟ್ನವರು, ಆ ಊಟದವರು, ವಿಡಿಯೋದವರು, ಇದೆಲ್ಲ ಮುಖ್ಯ ಆಗ್ಬಿಟ್ಟಿದೆ. ಲಗ್ನ ರಾಜ್ಯ ರಾಜಕಾರಣದಲ್ಲಿನ ಬೆಳವಣಿಗೆಗೂ ಬಿಜೆಪಿಗೂ ಸಂಬಂಧವಿಲ್ವಂತೆ ನೀವು ನಂಬ್ತೀರಾ ಎಂದು ಡಿಕೆಶಿ ಪ್ರಶ್ನೆ. ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವ ಬಿರುಸಿನ ರಾಜಕೀಯ ಚಟುವಟಿಕೆಗಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಅಲ್ಲಿ ದೆಹಲಿಯಲ್ಲಿ ರಾಜನಾಥ್ ಸಿಂಗ್ ಪಕ್ಷಕ್ಕೂ ಕರ್ನಾಟಕದ ಬೆಳವಣಿಗೆಗೂ ಸಂಬಂಧವಿಲ್ಲ ಅಂತಾರೆ, ಇವರು ಮಾತುಗಳನ್ನ ನೀವು ನಂಬ್ತೀರಾ ಎಂದು ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಪ್ರಶ್ನಿಸಿದರು. ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಬಾಯಿ ಮಾತಿನಲ್ಲಿ ಯಡಿಯೂರಪ್ಪ ಮೈತ್ರಿ ಸರ್ಕಾರ ಬೀಳಿಸುವ ಪ್ರಯತ್ನ ನಾನು ಮಾಡ್ತಿಲ್ಲ ಎನ್ನುತ್ತಾರೆ, ಆದರೆ ಅವರ ನಂಬಿಕಸ್ಥ ಆಪ್ತರೇ ನಮ್ಮ ಶಾಸಕರನ್ನು ಮುಂಬೈಗೆ ಕಳಿಸುತ್ತಿದ್ದಾರೆ, ಇದೆಲ್ಲ ಏನು ಎಂದು ಕೇಳಿದರು. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ, ಸರ್ಕಾರ ಮುಂದುವರಿಯುತ್ತೆ ಎಂದು ಸ್ಪಷ್ಟಪಡಿಸಿದರು. ವಾಣಿಜ್ಯ ನಗರಿ ಮುಂಬೈನಲ್ಲಿ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ರಸ್ತೆಗಳೆಲ್ಲವೂ ನದಿಯಂತಾಗಿವೆ. अरे गाड़िया मोटा गाड़िया आया ना तो गाड़िया वहां जता है. हेलो, अरे गाड़िया उड़ता है अक्षरशा, महत्ते का तुला टाकता गाड़ा ही लोग. अरे गाड़िया मोटा गाड़िया आया ना तो गाड़िया वहां जता है. ಸರ್ಕಾರ ಉಳಿಸಲು ಶೃಂಗೇರಿ ಶಾರದಾಂಬೆ ಮೊರೆ ಹೋದ ರೇವಣ್ಣ. ಸರ್ಕಾರವನ್ನು ಉಳಿಸಿಕೊಳ್ಳಲು ಹೆಚ್ಡಿ ರೇವಣ್ಣ ದೇವರ ಮೊರೆ ಹೋಗಿದ್ದಾರೆ. ಇಂದು ಶೃಂಗೇರಿ ಶಾರದಾಂಬೆಗೆ ರೇವಣ್ಣ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಒಂದೇ ವಾರದಲ್ಲಿ 2 ಬಾರಿ ರೇವಣ್ಣ ಶೃಂಗೇರಿಗೆ ಬಂದಿರುವುದು ವಿಶೇಷ. ಶಾರದಾಂಬೆ ದೇವೇಗೌಡರ ಕುಟುಂಬದ ಇಷ್ಟದೈವ. ಕುರ್ಚಿಗಾಗಿ ಶೃಂಗೇರಿಯಲ್ಲಿ ಅತಿರುದ್ರ ಮಹಾಯಾಗ ನಡೆಸಿದರು. ಸರ್ಕಾರಕ್ಕೆ ಸಂಕಷ್ಟ ಬಂದಾಗೆಲ್ಲ ಒಂದೊಂದು ಯಾಗ ನಡೆಸಿದ್ರು. ಕುರ್ಚಿ ಉಳುವಿಗಾಗಿ ಶೃಂಗೇರಿಯಲ್ಲಿ ಸಿಎಂ 3-4 ಯಾಗ ಮಾಡಿದರು. ಇಂದು ಮತ್ತೆ ರೇವಣ್ಣ ಸರ್ಕಾರದ ಉಳುವಿಗಾಗಿ ಶಾರದಾಂಬೆಗೆ ಪೂಜೆ ಸಲ್ಲಿಸಿದ್ದಾರೆ. ಬೆಳಿಗ್ಗೆಯೇ ಬಂದು ಪೂಜೆ ಸಲ್ಲಿಸಿ ವಾಪಸ್ಸಾಗಿದ್ದಾರೆ. ಇನ್ನು ಸರ್ಕಾರ ಉಳಿಸಿಕೊಳ್ಳಲು ರೇವಣ್ಣ ಚಪ್ಪಲಿ ತೊಡೆದೇ ಬರಿಗಾಲಲ್ಲಿ ಓಡಾಡುವ ರಥ ಕೂಡ ಮಾಡಿದ್ದಾರೆ ಎಂದು ಹೇಳಲಾಗಿದ್ದು, ಇದಕ್ಕೆ ಪೂರಕ ಅನ್ನೋ ಹಾಗೆ ಅವರು ನಿನ್ನೆ ವಿಧಾನಸೌಧಕ್ಕೂ ಚಪ್ಪಲಿ ಇಲ್ಲದೆ ಬಂದಿದ್ದು ಇಲ್ಲಿ ಸ್ಮರಿಸಬಹುದು. ಯಾರಾದರೂ ಬೆಂಬಲ ನೀಡಿದ್ರೆ ಸರ್ಕಾರ ರಚನೆ ಎಂದು ಬಿಎಸ್ವೈ ಹೇಳಿದ್ದಾರೆ ಅಂತ ಗುತ್ತೇದಾರ್ ಉಚ್ಚರಿಸಿದ್ದಾರೆ. ನಮ್ಮ ನಾಯಕ ಬಿಎಸ್ ಯಡಿಯೂರಪ್ಪ ಯಾರಾದರೂ ಬೆಂಬಲಿಸಿದರೆ ಸರ್ಕಾರ ರಚನೆ ಮಾಡೋಣ ಅಂದಿದ್ದಾರೆ, ಕಾದು ನೋಡೋಣ ಏನಾಗುತ್ತೆ ಎಂದು ಮಾಜಿ ಸಚಿವ ಮಾಲಿಕಿಯಾ ಗುತ್ತೇದಾರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆಗೆ ಹೋಗುವ ವಾತಾವರಣ ಇದೆ, ಮೊನ್ನೆ ತಾನೇ ಲೋಕಸಭೆ ಚುನಾವಣೆ ನಡೆದಿದೆ, ಮತ್ತೊಂದು ಚುನಾವಣೆ ಜನರ ಮೇಲೆ ಹೇರೋದು ಬೇಡ, ಹೀಗಾಗಿ ನಮ್ಮ ನಾಯಕ ಬಿಎಸ್ವೈ ಯಾರಾದರೂ ಬೆಂಬಲಿಸಿದರೆ ಸರ್ಕಾರ ರಚನೆ ಮಾಡೋಣ ಅಂದಿದ್ದಾರೆ ಎಂದು ಹೇಳಿದರು. ಪ್ರಿಯಾಂಕ ಖರ್ಗೆ ಅಫ್ಜಲ್ಪುರ್ ವಿಶೇಷವಾಗಿ ನೀಡಿಕೊಡ್ತಕ್ಕಂತ ಭರವಸೆ ಪಟ್ಟಿದ್ರು. ಇಲ್ಲಿ ನಾಯಕರಿಗೂ ಕೂಡ ಬಹಳ ಜನ ಅವ್ರ ಜೊತೆಗಿದ್ರು, ನಂಗೆ ಗೊತ್ತದೆ ಎಲ್ಲ. ಅವರೆಲ್ಲರ ಮುಖದ ಮೇಲೆ ಹೊಡೆದಾಗ ಇವತ್ತು ಇಲ್ಲಿ ಲೀಡ್ ಮಾಡಿ ತೋರಿಸಿದ್ದೀರಿ, ಇಲ್ಲೆಲ್ಲ ನಿಮ್ಗೆ ನಡೆಯಲ್ಲಪ್ಪ ಅಂತ ತೋರಿಸಿದ್ರಿ. ಅದಕ್ಕೆ ನಾನು ನಿಜವಾಗಿ ನಿಮ್ಮ ಚರುಣಾಗಿದ್ದೀನಿ. ಮತ್ತೊಮ್ಮೆ ನಿಮಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ, ಈಗ ಶಾಸಕರನ್ನು 6 ವರ್ಷ ಚುನಾವಣೆಗೆ ಸ್ಪರ್ಧಿಸದಂತೆ ಅನರ್ಹಗೊಳಿಸಲು ಕೈ ನಾಯಕರ ಪ್ಲಾನ್. ರಾಜೀನಾಮೆ ನೀಡಿರೋ ಶಾಸಕರು ವಾಪಸ್ ಬರದೇ ಇದ್ರೆ ಅವರನ್ನು ಅನರ್ಹಗೊಳಿಸುವಂತೆ ಸ್ಪೀಕರ್ಗೆ ಮನವಿ ಮಾಡಿದ್ದೇವೆ, ಜೊತೆಗೆ 6 ವರ್ಷ ಅವರು ಚುನಾವಣೆಗೆ ಸ್ಪರ್ಧಿಸದಂತೆ ಕೋರಲಿದ್ದೇವೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಂದು ಕಾಂಗ್ರೆಸ್ ಶಾಸಕಾಂಗ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆರ್ಟಿಕಲ್ 164 ಕ್ಲಾಸ್ 1 ಮತ್ತು 2 ಪ್ರಕಾರ ಯಾರಾದರೂ ಒಂದು ಪಕ್ಷದಿಂದ ಗೆದ್ದು ರಾಜೀನಾಮೆ ನೀಡಿದ್ರೆ ಆಂಟಿ ಡಿಫೆಕ್ಷನ್ಗೆ ಒಳಗಾಗ್ತಾರೆ, ಆಗ ಅವರು ಅನರ್ಹಗೊಳ್ತಾರೆ, ನಂತರ ಅವರು ಆಗ ಯಾವುದೇ ಅಧ್ಯಕ್ಷ ಸ್ಥಾನ ಅಲಂಕರಿಸಲು ಸಾಧ್ಯ.
ಸಾಧ್ಯವಿಲ್ಲ, ರಾಜೀನಾಮೆ ನೀಡಿರುವ ಶಾಸಕರ ಅನರ್ಹಗೊಳಿಸಲು ಕೋರಿದ್ದೇವೆ ಎಂದು ಹೇಳಿದ್ರು. ಈಗಲೂ ಶಾಸಕರಿಗೆ ವಾಪಸ್ ಬರುವಂತೆ ಕೇಳುತ್ತೇನೆ. ಶಾಸಕರು ರಾಜೀನಾಮೆ ನೀಡಬಹುದು, ಆದರೆ ಅದಕ್ಕೆ ಕಾರಣ ಸೂಕ್ತವಾಗಿರಬೇಕು, ಸ್ವಇಚ್ಛೆಯಿಂದ ನೀಡಿರಬೇಕು. ಇವರು ನೀಡಿರುವ ರಾಜೀನಾಮೆ ಸ್ವಯಂ ಪ್ರೇರಿತವಲ್ಲ. ಸ್ಪೀಕರ್ಗೆ ಅವರು ನೀಡಿರುವ ಕಾರಣ ಸಮಾಧಾನಕರ ಎನಿಸಬೇಕು. ಶಾಸಕರನ್ನು ಅನರ್ಹಗೊಳಿಸಲು ಶಿಫಾರಸ್ತು ಮಾಡುತ್ತೇವೆ. 6 ವರ್ಷ ಚುನಾವಣೆಗೆ ಸ್ಪರ್ಧಿಸದಂತೆ ಮನವಿ ಮಾಡಲಿದ್ದೇವೆ. ಎಲ್ಲ ಶಾಸಕರು ಪಕ್ಷದ ತೀರ್ಮಾನಕ್ಕೆ ಬೆಂಬಲ ನೀಡಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿದ್ರು. ಡಿಸಿಎಂ ಸೇರಿದಂತೆ ನಮ್ಮ ಎಲ್ಲ 21 ಸಚಿವರು ಸ್ವಯಂ ಪ್ರೇರಣೆಯಿಂದ ಪಕ್ಷದ ಹಿತದೃಷ್ಟಿಯಿಂದ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರ ರಚನೆಯಾಗುವ 20 ತಿಂಗಳ ನಂತರ ಪುನರ್ರಚನೆ ಮಾಡ್ತೀವಿ ಎಂದಿದ್ದೆವು. ಕೆಲವು ಹಿರಿಯರಿಗೆ ಮೊದಲನೇ ಹಂತದಲ್ಲಿ ಮಂತ್ರಿ ಮಾಡಲು ಆಗಿರಲಿಲ್ಲ, ಅವರಿಗೆ ಈಗ ಸ್ಥಾನ ನೀಡಲು ಸಚಿವರು ಸ್ವಇಚ್ಛೆಯಿಂದ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಿದ್ರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಾಸಕ ಆನಂದ ನ್ಯಾಮಗೌಡ ಶಾಲಾ ಮಕ್ಕಳಿಗೆ ಸ್ವಚ್ಛತೆ ಪಾಠ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಶಾಸಕ ಆನಂದ ನ್ಯಾಮಗೌಡ ಶಾಲಾ ಮಕ್ಕಳಿಗೆ ಸ್ವಚ್ಛತೆ ಪಾಠ ಮಾಡಿದ್ದಾರೆ. ಸ್ವಚ್ಛ ಜಮಖಂಡಿ ಹಸಿರು ಜಮಖಂಡಿ ಅಭಿಯಾನವನ್ನು ಶಾಸಕ ಆನಂದ ನ್ಯಾಮಗೌಡ ಹಮ್ಮಿಕೊಂಡಿದ್ದು ನಗರದಲ್ಲಿ ಗಿಡ ನೆಡುವ ಹಾಗೂ ಸ್ವಚ್ಛತೆ ಬಗ್ಗೆ ಜಾಗೃತಿ ಕಾರ್ಯ ಕೈಗೊಂಡಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಮನೆ ಬೀದಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ನಗರಸಭೆಗೆ ಸಹಕರಿಸಬೇಕೆಂದು ಸಲಹೆ ನೀಡಿದರು. ಎದಕ್ಕೆ ಸ್ವಚ್ಛ ಇರ್ತೀರಿ? ಎದಕ್ಕೆ ಇರ್ತೀರಿ? ಸಾಲಿಗೆ ಹೋಗಕ್ಕೆ ಅಷ್ಟೇ. ಮತ್ತೆ ಸಾಲು ಸೂಟಿ ಇದ್ದಾಗ ಸ್ವಚ್ಛ ಇರಂಗಿಲ್ಲ, ಇರ್ತೀರಲ್ಲ, ಯಾಕೆ ಇರ್ತೀರಿ? ನಿಮಗೆ ರೋಗದು ಬರಬಾರ್ದು, ಹೌದಿಲ್ಲ? ಇವೆಲ್ಲ ಶಿಸ್ತು ಇರ್ಬೇಕಂತ ಹೇಳಲ್ಲ. ಮತ್ತೆ ಬಡ ನೀವು ಸ್ವಚ್ಛ ಇದ್ರೆ ಅಷ್ಟೇ ನಡೀತೀರಿ. ನಿಮ್ಮ ಓನ್ ಇನ್ನೂ ಸ್ವಚ್ಛ ಬೇಕಲ್ಲ, ಬೇಕು ಅದಲ್ಲ. ವಿವಿಧ ಬೇಡಿಕೆ ಈಡೇರಿಸುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಾಗಲಕೋಟೆ ಜಿಲ್ಲಾಡಳಿತದ ಮುಂಭಾಗದಲ್ಲಿ ಪ್ರತಿಭಟಿಸಿದರು. ಕಳೆದ 1 ವಾರದಿಂದ 6ರಿಂದ 8ನೇ ತರಗತಿ ಪಾಠ ಬೋಧನೆ ಬಹಿಷ್ಕರಿಸಿದ್ದ ಪದವೀಧರ ಶಿಕ್ಷಕರು ರಾಜ್ಯದ 50,066 ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡಿ ಪ್ರತಿಭಟಿಸಿದರು. ಪದವೀಧರ ಶಿಕ್ಷಕರಿಗೆ 6ರಿಂದ 8ನೇ ತರಗತಿಗೆ ಬಡ್ತಿ ನೀಡುವಂತೆ, ಕಾಲಕಾಲಕ್ಕೆ ಶಿಕ್ಷಕರ ವರ್ಗಾವಣೆ ನಡೆಸುವಂತೆ ಹಾಗೂ ನೂತನ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಮುಂದುವರೆಸುವಂತೆ ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಡಿಡಿಪಿಐ ಕಚೇರಿಗೆ ತೆರಳಿ ಶಿಕ್ಷಕರು ಮನವಿ ಸಲ್ಲಿಸಿದರು. ಆವಾಗ 30 ದಿವಸ ಒಂದು ಬರವಣಿಗೆ ಇರುತ್ತೆ. ಆ 30 ದಿವಸ ಬರವಣಿಗೆ ಇಲ್ಲದಾಗ ಸರ್ಕಾರ ಇರ್ತಕ್ಕಂಥದ್ದನ್ನು ಸೂಚಿಸಿದ ಪ್ರಕಾರ ಇವತ್ತು ನಾವು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು 2 ಹಂತದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಹೋರಾಟಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಗುರುಗಳನ್ನ ಗುರುಮಾತೆಯರನ್ನು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜೈ ಕನ್ನಡಿಗರ ಸೇನಾ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ನಾಡ ಕಚೇರಿ ಆನ್ಲೈನ್ ವೆಬ್ಸೈಟ್ ಬಂದ್ ಆಗಿದ್ದು, ಆನ್ಲೈನ್ ಮುಖಾಂತರ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ರೇಷನ್ ಕಾರ್ಡ್ ಬರದೇ ಇರುವುದನ್ನು ಪರಿಶೀಲಿಸಿ ಶೀಘ್ರವೇ ಆನ್ಲೈನ್ ಮುಖಾಂತರ ಜಾತಿ ಆದಾಯ ಪ್ರಮಾಣ ಪತ್ರ ಹಾಗೂ ರೇಷನ್ ಕಾರ್ಡ್ ಬರುವುದಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸೇನೆಯ ರಾಜ್ಯಾಧ್ಯಕ್ಷ ದತ್ತು ಬಾಸ್ಕಿ ಆಗ್ರಹಿಸಿದ್ದಾರೆ. ವೆಬ್ಸೈಟ್ ನಾವು ಮುಖಾಂತರಲ್ಲಿ ಯಾಕೆ ಇಂಟರ್ನೆಟ್ ಮುಖಾಂತರ ಅಲ್ಲಿ ಒಂದು ಕಾಸ್ಟ್ ಇನ್ಕಮ್ ಆಯಿತು, ಅಸ್ತಳ ಆಯಿತು, ಅಲ್ಲಿ ಒಂದು ಹಾಕಿದ್ರು ಭೀ ಅಲ್ಲಿ ಮತ್ತು ಅದು ಒಂದು ಬಂದ್ ಮಾಡ್ಯಾರ. ಯಾಕಂದ್ರೆ ಅಲ್ಲಿ ಒಂದು ಜನರಿಗೆ ಭಾಳ ಆಗ್ತದೆ ಮನೆ. ಈಗ ಎಕ್ಸಾಮ್ ಈಗ ನಾಳೆ ನಾಡ್ದು ಒಂದು ಎಕ್ಸಾಮ್ ಅವ, ಆ ಎಕ್ಸಾಮದು ಸ್ಟೂಡೆಂಟ್ಗಳಿಗೆ ಭಾಳ ತೊಂದರೆ ಆಗ್ಲತ್ತಾರ, ಜನರಿಗೆ ಭಾಳ ತೊಂದರೆ ಆಗ್ತದೆ. ಮತ್ತು ಅಲ್ಲಿ ನಾಡ ಕಚೇರಿ ಬಳಿ ಹೋಗ್ಬೇಕಂತಂದ್ರೆ ಭಾಳ ತೊಂದರೆ ಆಗ, ಯಾಕಂದ್ರೆ ಅಲ್ಲಿ ವೆಬ್ಸೈಟ್ದಲ್ಲಿ ಮತ್ತು ಅಲ್ಲಿ ಒಂದು ಜನರಿಗೆ ಯಾಕಪ್ಪ ಅಂದ್ರೆ ಏನು ತೊಂದರೆ ಆಗ್ಲತ್ತಂದ್ರೆ ಒಂದು ಪೈಲೆ ಆನ್ಲೈನ್ದಾಗ ಪೈಲೆ ಮಾಡಿದ್ರು, ಅಲ್ಲಿ ಇಲ್ಲಿ ತಕ್ಕೋತಿದ್ರು ಕಾಸ್ಟ್ ಇನ್ಕಮ್ಮು ಮತ್ತು ಪಡಿತ ಅದು ಮತ್ತು ಒಂದು ರೇಷನ್ ಕಾರ್ಡ್ ಭೀ ಅದು ಪಡಿತಡಿ ಚೀಟಿದ್ವಿ ಅದು ಭೀ ಅದು ಸಮಸ್ಯೆ ಅದ. ಯಾಕಂದ್ರೆ ಅಲ್ಲಿ ಭೀ ಒಂದು ತಗೊಳಕತ್ತಿರು, ಅಲ್ಲಿ ಭೀ ಒಂದು ಅಕಡೆ ಕಡೆ ರೇಷನ್ ಕಾರ್ಡ್ ಭೀ ತೊಗೊಳತ್ತಿರು, ಅದು ಭೀ ಬಂದ್ ಮಾಡ್ಯಾರ. ಯಾಕಂದ್ರೆ ನಾವು ಏನು ಸರ್ಕಾರಕ್ಕೆ ಏನಪ್ಪ ಹೇಳೋಕೆ ಇಷ್ಟಪಡ್ತೀವಪ್ಪ ಅಂದರು ಮತ್ತು ನಾಡ ಕಚೇರಿಯಲ್ಲಿ ಅಲ್ಲಿ ಒಂದು ವೆಬ್ಸೈಟನ್ನು ಓಪನ್ ಮಾಡಬೇಕು, ಮತ್ತೊಂದು ಪಡಿತಡಿ ಚೀಟಿ ಅಂದ್ರೆ ಓಪನ್ ಮಾಡಬೇಕು. ಜನರಿಗೆ ಭಾಳ ತೊಂದರೆ ಆಗತ್ತಾರ, ಮತ್ತು ಸ್ಟೂಡೆಂಟ್ಗಳಿಗೆ ಭಾಳ ತೊಂದರೆ ಆಗತ್ತದ, ಜನರಿಗೆ ಭಾಳ ಅನುಕೂಲ ಮಾಡಿಕೊಡ್ಬೇಕಂತ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ದತ್ತು ಬಾಸ್ಕಿ, ಸಂಸ್ಥಾಪಕರು. ವ್ಯಾಕರಣ ಮೇಷ್ಟ್ರು ದಾರಿ ತಪ್ಪಿಸುತ್ತಿದ್ದಾರೆ, ನಮಗೂ ಕಾನೂನು ಗೊತ್ತು ಎಂದು ಸುರೇಶ್ ಕುಮಾರ್ ಟಾಂಗ್.
ವ್ಯಾಕರಣ ಮೇಷ್ಟ್ರು ದಾರಿ ತಪ್ಪಿಸುತ್ತಿದ್ದಾರೆ. ಬೇರೆಯವರಿಗೂ ಸ್ವಲ್ಪ ಕಾನೂನು ಗೊತ್ತಿದೆ. ಆ ಕೆಲವು ಶಾಸಕರು ರಾಜೀನಾಮೆ ನೀಡಿರುವುದು ತಮ್ಮ ಶಾಸಕ ಸ್ಥಾನಕ್ಕೆ, ತಮ್ಮ ಪಕ್ಷಕ್ಕಲ್ಲ. ಯಾವುದೇ ಕಾರಣಕ್ಕೂ ಇದು ಪಕ್ಷಾಂತರ ವಿರೋಧಿ ಕಾಯ್ದೆ ಉಲ್ಲಂಘನೆಯಲ್ಲ. ಅವರ ವಿರುದ್ಧ ಯಾವುದೇ ಕ್ರಮ ಸಾಧ್ಯವಿಲ್ಲ ಎಂದು ಮಾಜಿ ಸಚಿವ ಸುರೇಶ್ ಕುಮಾರ್ ಪರೋಕ್ಷವಾಗಿ ಮಾಜಿ ಸಿಎಂ ಮೇಲೆ ಫೇಸ್ಬುಕ್ನಲ್ಲಿ ಕಿಡಿಕಾರಿದ್ದಾರೆ. ಜಿಂದಾಲ್ ಕಾರ್ಖಾನೆಗೆ ನೀರು ಸರಬರಾಜು ಮಾಡುವ ಪೈಪ್ ಕಟ್ ಆಗಿ ಅಪಾರ ಪ್ರಮಾಣ ನೀರು ಪೋಲಾಗುತ್ತಿದೆ. ಜಿಂದಾಲ್ ಕಾರ್ಖಾನೆಗೆ ನೀರು ಸರಬರಾಜು ಮಾಡುವ ಪೈಪ್ ಕಟ್ ಅಪಾರ ಪ್ರಮಾಣ ನೀರು ಪೋಲಾಗುತ್ತಿದ್ದು, ಕೊಪ್ಪಳ ಜಿಲ್ಲೆ ಕುಷ್ಟಗಿ ಬಳಿ ಈ ಪೈಪ್ ಒಡೆದಿದೆ. ಆಲಮಟ್ಟಿ ಡ್ಯಾಂನಿಂದ ಜಿಂದಾಲ್ ಕಾರ್ಖಾನೆಗೆ ಕನೆಕ್ಟ್ ಮಾಡಿರುವ ಪೈಪ್ ಇದಾಗಿದ್ದು, ರೈತರ ಜಮೀನಿನಲ್ಲಿ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಹರಿದು ಹೋಗುತ್ತಿವೆ. ಬೆಳಗ್ಗೆಯಿಂದ ನೀರು ವೇಸ್ಟ್ ಆಗುತ್ತಿದ್ದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಪೈಪ್ ಒಡೆದಿದ್ದರಿಂದ ಸುಮಾರು 10 ಕ್ಕೂ ಹೆಚ್ಚು ಎಕರೆ ಜಮೀನಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.